ಸಿನಿಮಾಸ್ಗೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ವಿವಾದ ಎಬ್ಬಿಸಬೇಕು ಅಂತಲೇ ಕೆಲ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ನೀಡಲಾಗಿದೆ. ವಿದೇಶದಿಂದ ಹಣ ಪಡೆದು ಗಲಭೆ ಮಾಡಿಸಲಾಗ್ತಾ ಇದೆ ಅಂತ ಬಿಜೆಪಿ ವಕ್ತಾರ ಮೋಹನ್ ಆರೋಪ ಮಾಡಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 10 ದಿನಗಳ ಟ್ರೈನಿಂಗ್ ಪಡೆದು ಉಡುಪಿ ವಿದ್ಯಾರ್ಥಿಗಳು ವಿವಾದವನ್ನು ಎಬ್ಬಿಸಿದ್ದಾರೆ. ಕಾಂಗ್ರೆಸ್ನ ವಕ್ತಾರ ಎಂ ಲಕ್ಷ್ಮಣ್ ಅವರ ಅಧ್ಯಕ್ಷರ ವಿರುದ್ಧವೇ ಆರೋಪ ಮಾಡುತ್ತಿದ್ದಾರೆ. ಸ್ವತಃ ವಸ್ತ್ರ ತಂದು ಹಂಚಿರುವುದಾಗಿ ಡಿಕೆ ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯ ಬೆಂಬಲಿಗರಾಗಿರುವ ಎಂ ಲಕ್ಷ್ಮಣ್ ಅವರು ಡಿಕೆಶಿ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ. ವಿನ್ಯಾದಿಂದ ವಸ್ತ್ರ ತಂದು ಬಿಜೆಪಿಯವರು ಹಂಚಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಟ್ಟರು. ಇನ್ನು ಪಂಚರಾಜ್ಯಗಳ ಚುನಾವಣೆ ಪೂರ್ವ ಸಮೀಕ್ಷೆ ಈಗಾಗಲೇ ಹೊರಬಂದಿದ್ದು ಬಿಜೆಪಿ ಮೇಲುಗೈ ಸಾಧಿಸಲಿದೆ. 4 ರಾಜ್ಯಗಳಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಎಂಬುದನ್ನು ಸಮೀಕ್ಷೆಗಳು ಪ್ರಕಟಿಸಿವೆ. 5ನೇ ರಾಜ್ಯವಾದ ಪಂಜಾಬ್ನಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆಯುತ್ತೆ ಅಂತ ಪ್ರಕಟಿಸಿದೆ. ಹಾಗಾಗಿ ರಾಜಕೀಯ ಲಾಭಕ್ಕಾಗಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಎಂ ಲಕ್ಷ್ಮಣ್ಗೆ ಸಂಸದ ಪ್ರತಾಪ್ ಸಿಂಹರನ್ನ ಕೆಣಕದಿದ್ರೆ ಊಟ ಅರಗೋದಿಲ್ಲ ಅಂತ ಕಾಣುತ್ತೆ. ಟ್ವೀಟ್ ಮಾಡದವರಿಗೆ ಡಿಲೀಟ್ ಮಾಡುವ ಹಕ್ಕಿರುತ್ತೆ. ಇದನ್ನ ಪ್ರಶ್ನಿಸಲು ಇವರಿಗೆ ಯಾವ ಅಧಿಕಾರವಿದೆ? ಇನ್ನು ಈಗಲೂ ಸಹ ಭಾರತದ ಮುಸಲ್ಮಾನರು ತಮ್ಮ 5-6 ತಲೆಮಾರಿನ ಹಿಂದಿನ ವಂಶವೃಕ್ಷವನ್ನ ತೆರೆದ್ರೆ ತಮ್ಮ ಮೂಲ ತಿಳಿಯುತ್ತೆ ಅಂತ ಪ್ರತಾಪ್ ಸಿಂಹರವರು ಹೇಳಿದ್ದಾರೆ. ಬೇಕಾದ್ರೆ ಪರೀಕ್ಷಿಸಲಿ ಎಂದ್ರು. ಅಂದ್ರೆ ಯೂನಿಫಾರ್ಮ್ ಏನ್ ಗಲಾಟೆ ನಡೀತಾ ಇದೆ, ಹಿಜಾಬ್ದು. ಈ ಗಲಾಟೆಯನ್ನ ಬಿಜೆಪಿ ಅವರು ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಈಗಾಗಲೇ ಪ್ರಾರಂಭ ಆಗಿದೆ. ಒಂದು ಹಂತದ ಚುನಾವಣೆ ನಡೆದಿದೆ. ಇವತ್ತು ಉತ್ತರ ಪ್ರದೇಶದಲ್ಲಿ 2ನೇ ಹಂತದ ಚುನಾವಣೆ ನಡೀತಾ ಇದೆ. ಆ ರೀತಿ ನಾವೇನಾದ್ರು ಚುನಾವಣೆನ ದೃಷ್ಟಿಲಿಟ್ಕೊಂಡು ಮಾಡಬೇಕಾಗಿದ್ದರೆ ಫೆಬ್ರವರಿ 1ನೇ ತಾರೀಕು ನಮ್ಮ ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಬಡ್ಜೆಟ್ನ ಮಂಡಿಸಿದ್ದಾರೆ. ಅದು ಜನಪ್ರಿಯ ಬಡ್ಜೆಟ್ ಮಂಡಿಸಲಿಲ್ಲ, ಜನಪರವಾದ ಬಡ್ಜೆಟ್ನ ಮಂಡಿಸಿದ್ದಾರೆ. ಚುನಾವಣೆ ಇದ್ದಾಗ 5 ಚುನಾವಣೆ ಗೆಲ್ಲಬೇಕು ಅನ್ನೋದು ನಮ್ಗೆ ಆಸೆ ಇದೆ. ಆದರೆ ಅದಕ್ಕೆಲ್ಲ 100 ಮುಂಚೆ ಎಲ್ಲ ಕಾಂಗ್ರೆಸ್ನವರು ಒಂದು ಸಣ್ಣ ಗ್ರಾಮ ಪಂಚಾಯತಿ ಚುನಾವಣೆ ಬಂದರೂ ಸಹ ಸುಳ್ಳು ಹೇಳೋರು ಜನಗಳಿಗೆ. ಸುಳ್ಳು ಹೇಳೋದು, ಬಡ್ಜೆಟ್ನಲ್ಲಿ ಇಲ್ಲ ಸಲ್ಲದ ಆಸೆಗಳನ್ನ ತೋರಿಸೋದು, ಈ ರೀತಿ ಮಾಡಿಕೊಂಡು ಜನಗಳನ್ನ ವಿಶ್ವಾಸಗಳಿಸಲೇ ಒಂದು ಪ್ರಯತ್ನ ಮಾಡ್ತಿದ್ರು. ಕಾಂಗ್ರೆಸ್ನವರು ಯಾವತ್ತೂ ಸುಳ್ಳು ಹೇಳ್ತಾರೆ ಅನ್ನೋದು ಜನಜನಿತವಾಗ್ಬಿಟ್ಟಿದೆ. ಹಾಗಾಗಿ ಇವತ್ತು ಕಾಂಗ್ರೆಸ್ನ ಕೇಂದ್ರ ಮತ್ತು ರಾಜ್ಯದಲ್ಲಿ ಎಲ್ಲರ ದೇಶದ 30 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಾಂಗ್ರೆಸ್ನ ದೂರ ಇಡೋ ಪ್ರಯತ್ನ ಜನ ಮಾಡಿದ್ದಾರೆ. ಈಗಾಗಲೇ ಬಹಳಷ್ಟು ರಾಜ್ಯಗಳಲ್ಲಿ ಯಶಸ್ವಿ ಸಹ ಆಗಿದೆ. ಇನ್ನು ಕೆಲವೇ ಉಳಿದಿರ್ತಕ್ಕಂಥ 3 ರಾಜ್ಯಗಳು ಸಹ ಇನ್ನು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಆಗುತ್ತೆ. ಮತ್ತು ಈಗಾಗಲೇ ಪೂರ್ವ ಚುನಾವಣೆ ಪೂರ್ವ ಸಮೀಕ್ಷೆಗಳು ಈಗಾಗಲೇ ಬಂದಿದೆ. ಆ ಸಮೀಕ್ಷೆಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ, 5 ರಾಜ್ಯಗಳಲ್ಲಿ 4 ರಾಜ್ಯಗಳಲ್ಲಿ ಮತ್ತೆ ಬಿಜೆಪಿ ಅಧಿಕಾರನ ಹಿಡಿಯತ್ತೆ ಅಂತ. ನಾವು ಮಾಡಿಲ್ಲ, ಮಾಧ್ಯಮದವರೇ ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆಗಳು. ಇನ್ನು 5ನೇ ರಾಜ್ಯವಾದ ಪಂಜಾಬ್ನಲ್ಲೂ ಸಹ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನ ಗಳಿಸತ್ತೆ ಅಂತ ಹೇಳಿದ್ದಾರೆ. ಅತಿ ಹೆಚ್ಚು ಸ್ಥಾನಗಳಲ್ಲ, ಅಲ್ಲೂ ಸಹ ಪೂರ್ಣ ಬಹುಮತವನ್ನು ಗಳಿಸಿ ಪಂಜಾಬ್ನಲ್ಲೂ ಸಹ ಬಿಜೆಪಿ ಸರ್ಕಾರವನ್ನು ಹಿಡಿಯತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮುಗ್ಧ ಮನಸ್ಸಿನ ಶಾಲೆಗೆ ಹೋಗೋ ಸಣ್ಣ ಮಕ್ಕಳನ್ನ ಇಟ್ಟುಕೊಂಡು ರಾಜಕೀಯ ಮಾಡುವಂತ ದುಸ್ಥಿತಿ ಬಿಜೆಪಿಗೆ ಬಂದಿಲ್ಲ ಅಂತ ನಾನಾದರೂ ಹೇಳಕ್ ಇಷ್ಟಪಡ್ತೀನಿ. ಇಂತಹ ಕ್ಷುಲ್ಲಕ ರಾಜಕಾರಣಗಳನ್ನ ಕಾಂಗ್ರೆಸ್ ಮೊದಲಿಂದಲೂ ಮಾಡ್ಕೊಂಡು ಬಂದಿದೆ, ಈಗಲೂ ಸಹ ಮಾಡ್ತಾ ಇದೆ. ಇಲ್ಲ ಅಂದಿದ್ರೆ ಇವತ್ತು ಈ ಸಣ್ಣ ವಿಚಾರನ ಮುಗ್ಧ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತುವಂತ ಕೆಲಸನ ಕಾಂಗ್ರೆಸ್ ಅಲ್ಲದೆ ಬೇರೆ ಯಾರೂ ಮಾಡಕ್ ಸಾಧ್ಯ ಇಲ್ಲ. ಓಲೈಕೆ ಅಂತ ಹೇಳಿದ್ದಾರೆ, ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಾ ಬಂದಿರೋದು ಕಾಂಗ್ರೆಸ್, ಎಲ್ರಿಗೂ ಗೊತ್ತಿರೋಂಥ ವಿಷಯ. ಮತ್ತೆ ಅಲ್ಪಸಂಖ್ಯಾತರ ಮೇಲೆ ಮುಂದೆ ಇಟ್ಕೊಂಡು ರಾಜಕೀಯ ಮಾಡ್ತಾ ಬಂದಿರೋದು ಕಾಂಗ್ರೆಸ್, ಬಿಜೆಪಿ ಅಲ್ಲ. ಬಿಜೆಪಿ ಯಾವತ್ತು ಸ್ವಚ್ಛ ಆಡಳಿತ ಕೊಡ್ತೀವಿ, ಡೆವಲಪ್ಮೆಂಟಲ್ ರಾಜಕೀಯ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡೆ ನಾವು ಅಧಿಕಾರವನ್ನು ಮಾಡ್ತಾ ಬಂದಿರೋದು. ಮತ್ತು ಇವತ್ತಿಗೆ ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ, ಮೋದಿಯವರು ಏನು ಹೇಳಿದ್ರು ಜನ ನಂಬುತ್ತಾರೆ ಮತ್ತು ಮೋದಿಯವರು ಹೇಳದಂತೆ ನಡ್ಕೊಂಬರ್ತಾರೆ ಅನ್ನೋ ವಿಶ್ವಾಸ ಜನಗಳಿಗಿದೆ. ಹಾಗಾಗಿ ಮೋದಿಯವರ ಆಡಳಿತದಲ್ಲಿ ನಂಬಿಕೆ ಇಟ್ಟು ಜನ ಮತ್ತೊಮ್ಮೆ ನಮಗೆ ಆಡಳಿತವನ್ನು ಅಧಿಕಾರವನ್ನು ಕೊಡ್ತಾನೆ ಬಂದಿದ್ದಾರೆ.
विधानसभा क्षेत्र बिणिकेरे ग्राम के शासक डॉक्टर यतींद्र सिद्धरामय्य भेटी सार्वजनिक कुंदकोरते आलिसिदरु अर्ह फलानुभवी पड़ितर कार्ड वितरणे बीजेपी सरकार विरुद्ध वाग्दाळियन्न नडेसिदरु कोरोना सोंकु हेच्चागलु बीजेपी सरकार कारणवागिदे प्रधानी नरेंद्र मोदी वैफल्य मुच्चिकोळ्ळलु कांग्रेस पक्ष मेले आरोप माडुत्तारे चुनाव प्रचार सभे समारंभ जनर गुंपुगूडुवंते सेरिसि कोरोना सोंकु ಹೆಚ್ಚಾಗಲು ಬಿಜೆಪಿ ಕಾರಣವಾಗಿದೆ ಅಲ್ಲದೆ ಕೊರೋನಾ ಮೊದಲ ಹಾಗೂ ಎರಡನೇ ಅಲೆಯಲ್ಲಿ ತಡೆಯುವಲ್ಲಿ ವಿಫಲವಾಗಿದೆ ಇದೀಗ ಕಾಂಗ್ರೆಸ್ ಮೇಲೆ ಸುಖಾಸುಮನೆ ಆರೋಪ ಮಾಡುತ್ತಿದ್ದಾರೆ ಅಂತ ಹರಿಹಾಯಿದರು कारण मातर मोने मोदीजी वर्ष केस आगदे नेहरू ब्लेम इूर वो अदक्षते मत असामर्थ्यत तोर्सदे कारण यार सर टाइम लसिके को एरने अले बे एक्सपर्ट कूड़ा नावेबिटी अंत बेदा आड्डू आज एरने अले बरसोगे प्रिपेरे आगे प्रति सलू यड़ताे ओमिक्रॉन टाइमलू अच्छे एलेक्षन टाइमल अलेल प्रचार माता इ ना पदयात्रे तपुअ मत ना पदयात्रे मातीवे बंद अद्धन तड़ीलू कुछ तड़कू धैर्य आगे नमक बिटे ना को नावे जनर जन केटदार् अलेबार् अंत नावे स्वतः स्वयं प्रेरणा ನದಿ ಜೋಡಣೆ ವಿರೋಧಿಸಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ರಿಂದ ಪ್ರತಿಭಟನೆ ನಡೆಸಲಾಯಿತು ಮೈಸೂರಿನ ಹಾರ್ಡಿಂಗ್ ವೃತ್ತದ ಬಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ವಾಟಾಳ್ ನಾಗರಾಜ್ ಕಾವೇರಿ ನದಿ ಜೋಡಣೆ ಯಾವುದೇ ಕಾರಣಕ್ಕೂ ಆಗಬಾರದು ಅಂತ ಒತ್ತಾಯಿಸಿದರು ಇನ್ನು ಕಾವೇರಿ ನದಿ ಜೋಡಣೆ ಮಾಡುವುದಾದರೆ ಉಗ್ರ ಪ್ರತಿಭಟನೆ ನಡೆಸುತ್ತೇನೆ ಅಂತ ಎಚ್ಚರಿಕೆಯನ್ನು ನೀಡಿದರು ಕೇಂದ್ರ ಸರ್ಕಾರ ತನ್ನ ಆಯವ್ಯಯದಲ್ಲಿ ಸೇರಿಸಿದ್ದಾರೆ ಯಾರನ್ನ ಕೇಳಿ ಸೇರಿಸ್ತರು ಅವರು ನಮ್ಮದು ರಾಜ್ಯ ಇದೆ ಕರ್ನಾಟಕ ರಾಜ್ಯ ನೀವು ರಾಜ್ಯವನ್ನ ಕೇಳದೆ ನಿಮ್ಮಿಷ್ಟ ಬಂದಂಗೆ ಜೋಡಿಸ್ತೀವಿ ಅಂತ ಹೊರಟ್ರೆ ಇದು ಒಳ್ಳೆದಲ್ಲ ರಾಜ್ಯಗಳನ್ನು ಕಡೆಗಾಣಿಸ್ತೀರಿ ರಾಜ್ಯಗಳನ್ನು ನೀವು ಗುಲಾಮರ ರೀತಿ ನೋಡ್ತಾ ಇದ್ದೀರಿ ಕೇಂದ್ರ ಸರ್ಕಾರ ಅದರಲ್ಲೂ ಕರ್ನಾಟಕ ರಾಜ್ಯವನ್ನು ತೀವ್ರವಾಗಿ ಕಡೆಗಾಣಿಸಿದ್ದಾರೆ ಇದರ ಪ್ರಶ್ನೆ ಯಾರು ಮಾಡಬೇಕು ನಮ್ಮ ಪಾರ್ಲಿಮೆಂಟ್ ಸದಸ್ಯರುಗಳು ಇದನ್ನ ಮಾಡಬೇಕು ಪಾರ್ಲಿಮೆಂಟ್ ಸದಸ್ಯರುಗಳು ಯಾರು ಮಾತನಾಡ್ತಾ ಇಲ್ಲ ಪಾರ್ಲಿಮೆಂಟ್ ಸದಸ್ಯರುಗಳು ಪ್ರಧಾನಮಂತ್ರಿ ಅವರನ್ನು ಭೇಟಿ ಮಾಡಿ ನಮಗೆ ಆಗಿರುವ ಅನ್ಯಾಯವನ್ನ ಹೇಳಬೇಕು ಹೇಳ್ತಾ ಇಲ್ಲ ಬಹಳ ಗಂಭೀರವಾದಂತ ವಿಚಾರ ನದಿ ಜೋಡಣೆ ನಮಗೆ ಆಗತಕ್ಕಂತ ಅಪಾಯ ಬಹಳ ಇದೆ ಇದು ಜೊತೆಗೆ ಕರ್ನಾಟಕವನ್ನ ಕೇಂದ್ರ ಸರ್ಕಾರ ಕಡೆಗಾಣಿಸಿದ್ದಾರೆ ಅವರ ಆಯವ್ಯಯದಲ್ಲಿ ನಮ್ಮ ಯೋಜನೆಗಳು ಬಹಳ ಒಂದು ಯೋಜನೆಯನ್ನು ಅವರು ತೆಗೆದುಕೊಂಡಿಲ್ಲ ನಿಮಗೆ ಹೇಳೋದಾದ್ರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಹಿಂದೆ ಬಿದ್ದಿದೆ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಹಿಂದೆ ಬಿದ್ದಿದೆ ಕರ್ನಾಟಕದ ಸಮಗ್ರ ಯೋಜನೆಗಳು ಕೇಂದ್ರ ಸರ್ಕಾರ ಗಮನ ಹರಿಸಿಲ್ಲ ಇದು ಬಹಳ ಗಂಭೀರವಾದ ಪರಿಸ್ಥಿತಿ ನಾವು ಇಡೀ ರಾಜ್ಯಾದ್ಯಂತ ಕೇಂದ್ರ ವಿರುದ್ಧ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಬೀದರ್ ನಿಂದ ಚಾಮರಾಜನಗರದವರೆಗೂ ಬೆಂಗಳೂರಿನಿಂದ ಕೋಲಾರದವರೆಗೂ
ಭಾರಿ ಹೋರಾಟವನ್ನ ಇನ್ನು ಹಿಜಾಬ್ ಕೇಸರಿ ಶಾಲು ವಿವಾದ ವಿಚಾರ ರಾಜಕೀಯ ತಿರುವು ಪಡೆದದ್ದು ಬಹಳ ನೋವಿನ ಸಂಗತಿಯಾಗಿದೆ ಇದು ರಾಜಕೀಯ ಸ್ವರೂಪ ಪಡೆಯಲು ಕಾರಣರಾದವರ ಕುರಿತು ತನಿಖೆಯಾಗಬೇಕು ಅಂತ ವಾಟಾಳ್ ನಾಗರಾಜ್ ಒತ್ತಾಯಿಸಿದ್ದಾರೆ ಈ ಕುರಿತು ಮೈಸೂರಿನಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಇಷ್ಟೊಂದು ಕೇಸರಿ ಶಾಲುಗಳು ಎಲ್ಲಿಂದ ಬಂತು ಲೋಡ್ಗಟ್ಟಲೆ ಕೇಸರಿ ಶಾಲುಗಳು ಹೇಗೆ ಬಂತು ಇದರ ಹಿಂದೆ ಯಾರ್ಯಾರಿದ್ದಾರೆ ಅಂತ ತನಿಖೆಯಾಗಬೇಕು ಈ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ ಎಂದಿನಿಂದ ನ್ಯಾಯಾಲಯದಲ್ಲಿ ಈ ಬಗ್ಗೆ ವಾದ ವಿವಾದ ಕೂಡ ಶುರುವಾಗ್ತಾ ಇದೆ ನ್ಯಾಯಾಲಯವು ಎಲ್ಲಾ ವಿಚಾರಗಳನ್ನು ಗಮನಿಸಿ ದೇಶಕ್ಕೆ ಮಾದರಿಯಾಗುವಂತಹ ತೀರ್ಪು ನೀಡುತ್ತದೆ ಎನ್ನುವಂತಹ ನಂಬಿಕೆ ಇದೆ ಇನ್ನು ಹಿಜಾಬ್ ಇತ್ತೀಚೆಗೆ ಬಂದಿರುವುದಲ್ಲ ಬಹಳಷ್ಟು ವರ್ಷಗಳಿಂದಲೂ ಹಿಜಾಬ್ ಇದೆ ಈಗ ಹಿಜಾಬ್ ಹಿಂದೆ ಹೋಗುವುದಕ್ಕೆ ಕಾರಣ ಏನು ಅಂತ ಪ್ರಶ್ನಿಸಿದರು ಇದು ಬಹಳ ನೋವಾಗುತ್ತೆ ರಾಜಕೀಯ ತಿರುವನ್ನು ಪಡೆದದ್ದು ಭಾರಿ ನೋವು ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನತಕ್ಕಂಥದ್ದು ಬಹಿರಂಗ ಆಗಬೇಕು ಬಾಯಿಗೆ ಬಂದಿಗೆ ಮಾತಾಡ್ತಕ್ಕಂಥ ರಾಜಕಾರಣಿಗಳಿದ್ದಾರೆ ನಮ್ಮಲ್ಲಿ ಈ ಪರಿಸ್ಥಿತಿಯನ್ನು ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ ಇದು ರಾಜಕೀಯ ಸ್ವರೂಪ ಪಡೆಯೋದಕ್ಕೆ ಇದರ ಹಿಂದೆ ಯಾರಿದ್ದಾರೆ ಇಡೀ ರಾಜ್ಯಾದ್ಯಂತ ಕೇಸರಿ ಶಾಲು ಏನದು ಲಾರಿ ಗಟ್ಟಲೆ ಬಂದ್ಬಿಡ್ತಲ್ಲ ಹೆಂಗೆ ಹೆಂಗೆ ಬಂತು ಅದು ಅದು ಬಟ್ಟೆ ಎಲ್ಲಿಂದ ಬಂತು ಹೊಲದಲ್ಲಿ ಮಾಡದ್ದೆಲ್ಲಿ ಇವೆಲ್ಲ ಸ್ವಲ್ಪ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ ಈಗ ನ್ಯಾಯಾಲಯದಲ್ಲಿ ಇವತ್ತಿಂದ ಶುರುವಾಗುತ್ತೆ ನ್ಯಾಯಾಲಯ ಎಲ್ಲ ಆಯಾಮಗಳನ್ನು ಗಮನಕ್ಕೆ ತೆಗೆದುಕೊಂಡು ಇಡೀ ದೇಶಕ್ಕೆ ಮಾದರಿಯಾಗ್ತಕ್ಕಂಥ ಒಂದು ತೀರ್ಪನ್ನು ಕೊಡ್ತಾರೆ ಅಂತ ಅನ್ಕೊಂಡಿದ್ದೀವಿ ಹಿಜಾಬ್ ಇವತ್ತೇ ಬಂದದ್ದಲ್ಲ ಈ ಬೆಳಗ್ಗೆನೆ ಬಂದದ್ದಲ್ಲ ಹಿಜಾಬ್ ಮೊದಲಿಂದೂ ಇದೆ ಇದು ಅಷ್ಟೇನಲ್ಲ ನೀವು ತಕ್ಷಣ ನೀವು ಹಿಜಾಬ್ ವಿರುದ್ಧ ಓಡಬೇಕಾದ್ರೆ ಏನು ಇದ್ರ ಹಿನ್ನೆಲೆ ಏನು ಬಹಳ ವಿಚಾರಗಳು ರಾಯಚೂರಿನಲ್ಲಿ ಇತ್ತೀಚೆಗೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಫೆಬ್ರವರಿ 19ರಂದು ವಿಧಾನಸೌಧ ಚಲೋ ಹಾಗೂ ಹೈಕೋರ್ಟ್ ಚಲೋ ಚಳುವಳಿಗೆ ಕರೆ ನೀಡಲಾಗಿದೆ ಫೆಬ್ರವರಿ 19ರಂದು ಹಮ್ಮಿಕೊಂಡಿರುವ ವಿಧಾನಸೌಧ ಚಲೋ ಹಾಗೂ ಹೈಕೋರ್ಟ್ ಚಲೋ ಚಳುವಳಿಗೆ ವಿವಿಧ ಪ್ರಗತಿಪರ ಸಂಘಟನೆಗಳು ಬೆಂಬಲ ನೀಡಿವೆ ಈ ಕುರಿತು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಮೇಯರ್ ಪುರುಷೋತ್ತಮ ಅವರು ಮೈಸೂರಿನಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮೂಲಕ ಸಾಗಲಿದ್ದೇವೆ ಮೈಸೂರಿನ ಟೌನ್ ಹಾಲ್ ಮುಂಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಬಳಿಯಿಂದ ಪಾದಯಾತ್ರೆ ಆರಂಭವಾಗಲಿದೆ ಪಾದಯಾತ್ರೆಯಲ್ಲಿ 500 ಮಂದಿ ಭಾಗವಹಿಸಲಿದ್ದು ಪಾದಯಾತ್ರೆಯಲ್ಲಿ ಭಾಗವಹಿಸಲು ಆಗದವರು ಬೈಕ್ಗಳಲ್ಲಿ ಬಸ್ಗಳಲ್ಲಿ ಇನ್ನು ರೈಲುಗಳ ಮೂಲಕ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಇನ್ನು ಫೆಬ್ರವರಿ 19ರಂದು ಬೆಂಗಳೂರಿಗೆ 1 ಲಕ್ಷಕ್ಕೂ ಹೆಚ್ಚು ಮಂದಿ ಆಗಮಿಸಿ ಚಳುವಳಿಯಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಮಾಹಿತಿ ನೀಡಿದರು ಇಲ್ಲಿಂದ ಪಾದಯಾತ್ರೆ ಹೋಗ್ತೀವಿ ಶ್ರೀರಂಗಪಟ್ಟಣ ಮಂಡ್ಯ ಮದ್ದೂರು ಚನ್ನಪಟ್ಟಣ ರಾಮನಗರ ಹೀಗೆ ದಿನಕ್ಕೆ 25 ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ಒಂದು ಜಾಥಾನು ಕೂಡ ಅಲ್ಲಿ ಬೆಂಗಳೂರು ನಡೀತಕ್ಕಂಥ ಸಭೆಗೆ ಬೆಂಗಳೂರು ರೈಲ್ವೆ ನಿಲ್ದಾಣಕ್ಕೆ ಮೆಜೆಸ್ಟಿಕ್ಕನ್ನು ತಲುಪ್ತೀವಿ ಅಲ್ಲಿಂದ ಅವರ ಜೊತೆಯಲ್ಲಿ ಬೆಂಬಲವಾಗಿ ನಾವು ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ ಅಂತಕ್ಕಂಥದ್ದನ್ನು ಈ ಪತ್ರಿಕೆ ಮೂಲಕ ನಾನು ಹೇಳ್ತಾ ಇದ್ದೀವಿ ಮತ್ತು ಬೈಕಲ್ಲಿ ಬರ್ತಕ್ಕಂಥವ್ರಿಗೂ ಕೂಡ ಅವಕಾಶ ಇದೆ ಸ್ಕೂಟ್ರಲ್ಲೂ ಕೂಡ ಬರ್ಬೋದು ಸ್ಕೂಟ್ರಲ್ಲೂ ಕೂಡ ಅವ್ರು ಬಂದು ರೀಚ್ ಆಗ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದು ನಮ್ಮ ವೇದಿಕೆಯ ಒಂದು ಉದ್ದೇಶ
ಈಗಾಗಲೇ ಮೈಸೂರು ನಗರದಲ್ಲಿ ಮೊನ್ನೆ ನಾವೇನು ಯಶಸ್ವಿನ ಬಂದು ಆಚರಣೆಯನ್ನು ಮಾಡಿದ್ದೀವಿ. ಅದೇ ರೀತಿ ಬೆಂಗಳೂರಲ್ಲೂ ಕೂಡ ಹೈಕೋರ್ಟನ್ನು ಮುತ್ತಿಗೆ ಹಾಕ್ತಕ್ಕಂಥದ್ದು ವಿಧಾನಸೌಧವನ್ನು ಕೆಲವೇ ನಾವೆಲ್ಲರೂ ಕೂಡ ಕರೆ ಕೊಟ್ಟಿದ್ದಾರೆ. ಬೆಂಗಳೂರು ರಾಜ್ಯಾದ್ಯಂತ ಸುಮಾರು ಅಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಆ ಭಾಗವಹಿಸೋದ್ರ ಮೂಲಕ ಏನು ಈ ರಾಜ್ಯದಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ನೂರಾರು ಸಂಘಟನೆಗಳು ಮಲ್ಲಿಕಾರ್ಜುನ ಗೌಡರ ವಿರುದ್ಧ ಇಷ್ಟು ಹೋರಾಟ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಇದರ ಬಗ್ಗೆ ಯಾವುದೇ ಥರದ ಚಕಾರವನ್ನು ಕೂಡ ಎತ್ತಾ ಇಲ್ಲ. ಮತ್ತು ಹೈಕೋರ್ಟು ಕೂಡ ಮುಖ್ಯ ನ್ಯಾಯಾಧೀಶರು ಕೂಡ ಇದರ ಪರವಾಗಿ ಯಾವುದೇ ಧ್ವನಿಯನ್ನು ಕೂಡ ಗುಡಿಸ್ತಾ ಇಲ್ಲ. ಈಗಾಗಲೇ ಇದರ ಒಂದು ವಿರುದ್ಧವಾಗಿ ಸಂಡಾಂತರ ಇದು ಒಂದು ಸ್ಕಾರ್ಪ್ ಅನ್ನತಕ್ಕಂಥ ಒಂದು ವಿಷಯವನ್ನು ಇವತ್ತು ಭಾಳಷ್ಟು ಗೊಂದಲದಲ್ಲಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ ಗೌಡನ ಬಗ್ಗೆ ಈ ವಿಷಯವನ್ನು ಮರೆಮಾಚಕ್ಕೋಸ್ಕರ ಈ ಹಿಜಾಬ್ ಅಂತಕ್ಕಂಥದ್ದನ್ನು ತಂದು ಇವತ್ತು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇವತ್ತು. ಹೀಗಾಗಿ ಇದರ ಒಂದು ಬೆನ್ನ ಹಿಂದೆ ಯಾವುದೋ ಒಂದು ಪಿತೂರಿ ಇದೆ, ಯಾವುದೋ ಒಂದು ರಾಜಕೀಯ ಶಕ್ತಿ ಈ ಮಲ್ಲಿಕಾರ್ಜುನ ಗೌಡನನ್ನು ರಕ್ಷಣೆ ಮಾಡ್ತಿದೆ ಅಂತಕ್ಕಂಥದ್ದು ನಮಗೆ ಈಗ ಸಾಬೀತಾಗ್ತಾ ಇದೆ. ಇದು ಸಾಬೀತಾಗ್ತಾ ಇದೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಬಿಡೋ ಪ್ರಶ್ನೆನಿಲ್ಲ. ನಮ್ಮ ಜಾಥಾದ ಉದ್ದೇಶನೇ ಅಷ್ಟೇ, ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಪಾದಯಾತ್ರೆಗೆ ಸೇರ್ತಾರೆ. ಇದರಲ್ಲಿ ವೆಹಿಕಲಲ್ಲೂ ಕೂಡ ಬರ್ತಾರೆ, ಪಾದಯಾತ್ರೆಯಲ್ಲೂ ಕೂಡ ಬರ್ತಾರೆ, ನಡ್ಕೊಂಡು ಕೂಡ ಬರ್ತಾರೆ. ಇದನ್ನು ವೇತನ ಹೆಚ್ಚಳ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ನ ಮೈಸೂರು ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ದ ಬಿಸಿಯೂಟ ತಯಾರಕರು ವೇತನ ಹೆಚ್ಚಳ ಮಾಡುವಂತೆ ಆಗ್ರಹಿಸಿದ್ರು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸುತ್ತೇವೆ ಅಂತಲೂ ಎಚ್ಚರಿಕೆಯನ್ನ ನೀಡಿದ್ರು. ದಿಂಡಿಗಲ್ ಬೆಂಗಳೂರು ರಾಷ್ಟೀಯ ಹೆದ್ದಾರಿಯಲ್ಲಿ ರಾತ್ರಿ ಸಂಚಾರ ಬಂದ್ ಮಾಡಿರುವ ಆದೇಶವನ್ನ ವಿರೋಧಿಸಿ ತಮಿಳುನಾಡಿನ ಬಳ್ಳಾರಿಯಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ತಮಿಳುನಾಡಿನ ದಿಂಡಿಗಲ್ ರಾಷ್ಟೀಯ ಹೆದ್ದಾರಿ 948ರಲ್ಲಿ ತಮಿಳುನಾಡಿನ ನಿವಾಸಿಗಳಿಂದ ಪ್ರತಿಭಟನೆ ನಡೆದಿತ್ತು. ಇದರಿಂದಾಗಿ ಕೆಲ ಹೊತ್ತು ಕರ್ನಾಟಕ ತಮಿಳುನಾಡು ನಡುವೆ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಬಳ್ಳಾರಿ ಚೆಕ್ಪೋಸ್ಟ್ ಮುಂದೆ ರಸ್ತೆ ತಡೆದು ನಡೆಯುತ್ತಿದ್ದ ಪ್ರತಿಭಟನೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ರು. ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶದ ದಿಂಬಂನಿಂದ ಬಳ್ಳಾರಿ ತನಕ ರಾತ್ರಿ ಸಂಚಾರ ಬಂದ್ ವಿರೋಧಿಸಿ ಪ್ರತಿಭಟನೆ ನಡೆಸಿದ್ರು. ತಿರುಚಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಕಾರ್ಯಪಾಲಕ ಅಭಿಯಂತರರ ಹುದ್ದೆಯಲ್ಲಿ ಮುಂದುವರಿಯುತ್ತಿರುವ ಭಾಸ್ಕರ್ ಅವರನ್ನ ಕೂಡಲೇ ವಜಾಗೊಳಿಸುವಂತೆ ಮೈಸೂರು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ವಿಕಾಸ ವೇದಿಕೆ ಅಧ್ಯಕ್ಷ ವರುಣ ಮಹೇಶ್ ಒತ್ತಾಯಿಸಿದ್ದಾರೆ. ಈ ಕುರಿತು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಕ್ತ ವಿವಿ ಆವರಣದಲ್ಲಿ ನಡೆದಿರುವ 100 ಕೋಟಿಗೂ ಹೆಚ್ಚಿನ ಮಟ್ಟದ ಬೃಹತ್ ಕಟ್ಟಡ ಕಾಮಗಾರಿ ಮತ್ತು ನೇಮಕಾತಿ ಭ್ರಷ್ಟಾಚಾರದ ಇನ್ನೊಬ್ಬ ಮುಖ್ಯ ರೂವಾರಿ ಭಾಸ್ಕರ್ ಆಗುತ್ತಾರೆ. ಭಾಸ್ಕರ್ ಅವರು 2007ರಲ್ಲಿ ಡ್ರಾಫ್ಟ್ ಮ್ಯಾನ್ ಆಗಿ ನೇಮಕಗೊಂಡು ಕೇವಲ 3 ವರ್ಷ ತುಂಬುವ ಮೊದಲೇ ಇವರನ್ನ ಜೂನಿಯರ್ ಎಂಜಿನಿಯರ್ ಅಂತ ಬದಲಾವಣೆ ಮಾಡಲಾಗಿದೆ. 5 ವರ್ಷ ತುಂಬುವ ಮೊದಲೇ ನಿಯಮ ತಿರುಚಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಹುದ್ದೆಗೆ ಬಡ್ತಿಯನ್ನ ನೀಡಲಾಗಿದೆ. ಹಾಗಾಗಿ ಭಾಸ್ಕರ್ ಅವರನ್ನ ಸರ್ಕಾರ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಅಂತ ಒತ್ತಾಯಿಸಿದ್ರು. ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಅಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರ ಮತ್ತು ಸರ್ಕಾರದ
ಎಲ್ಲ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಹಂಗಾಮಿ ನೌಕರರನ್ನು ನೇಮಕ ಮಾಡಿರ್ಬೋದು, ಕಟ್ಟಡಗಳಿರ್ಬೋದು ಅಥವಾ ಪ್ರಮೋಷನ್ ಇರ್ಬೋದು, ಎಲ್ಲ ವಿಚಾರವನ್ನು ಈಗಾಗಲೇ ಹಲವಾರು ಬಾರಿ ತಮ್ಮ ಮುಂದೆ ನಾನು ಹೇಳಿದ್ದೇನೆ, ಪತ್ರಿಕೆ ಮೂಲಕನೂ ಕೂಡ ನಾನು ತಿಳಿಸಿದ್ದೇನೆ. ಇವತ್ತು ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ KSOU ನಲ್ಲಿ ಒಂದೊಂದಾಗಿ ಹೊರಗಡೆ ಈಗ ಬರ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಮೊನ್ನೆ 5ನೇ ತಾರೀಕು ಕೂಡ ವ್ಯವಸ್ಥಾಪನ ಮಂಡಳಿಯ ನೂತನ ಸದಸ್ಯರಾಗಿ ಮಾನ್ಯ ಎಚ್ ವಿಶ್ವನಾಥ್ ಅವರು, ಪುಟ್ಟಣ್ಣ ಅವರು KSOU ಗೆ ಸದಸ್ಯರಾಗಿ ಬಂದಿದ್ದಾರೆ. 5ನೇ ತಾರೀಕು ಸಭೆಯೂ ಕೂಡ ನಡೆದಿದೆ. ಆ ಸಭೆಯಲ್ಲಿ ಮಾನ್ಯ ವಿಶ್ವನಾಥ್ ಅವರು, ಪುಟ್ಟಣ್ಣ ಅವರು ಯಾವುದೇ ವಿಚಾರವನ್ನು KSOU ನ ಈಗಿರ್ತಕ್ಕಂಥ ಭ್ರಷ್ಟ ಕುಲಪತಿಗಳ ಬಗ್ಗೆ ಮಾತನಾಡಿರುವುದಿಲ್ಲ ಅಂತ ತಮಗೆ ತಿಳಿಸುತ್ತಾ, ಮತ್ತು CBIಗೆ ಒತ್ತಾಯ ಮಾಡಿದ್ದೇವೆ ಅಂತಾರಲ್ಲ, ಈ ಕುಲಪತಿನೂ ಸೇರಿ ಅವರೇನು ಒತ್ತಾಯ ಮಾಡಿಲ್ಲ. 2015-16 ನಡೆದಂಥ ಕುಲಪತಿಗಳ ಬಗ್ಗೆ ಮಾತ್ರ ಮಾತಾಡಿದೆ ಹೊರತು ಈ ಭ್ರಷ್ಟ ಕುಲಪತಿಗಳ ಬಗ್ಗೆ ಮಾತಾಡ್ತಿಲ್ಲ. ಯಾಕೆ ಅವರು ಸೌಮ್ಯತೆ ಅನ್ನೋದು ಅವ್ರನ್ನ ನಾನು ಪ್ರಶ್ನೆ ಮಾಡಬೇಕಾಯ್ತದೆ, ಅಥವಾ ಈ ಕುಲಪತಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ, ಅಥವಾ ಅವ್ರ ಜೊತೆಗೆ ಏನಾದರೂ ಇವರು ಸೇರಿಕೊಂಡು ಬೇರೆ ರೀತಿಯಲ್ಲಿ ಏನಾದರೂ ಗುತ್ತಿಗೆ ಕಾಮಗಾರಿಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಕುರಿತು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಬೇಕು ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ಕುರಿತು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ 2017 ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ. ಯಾವುದೇ ಗುತ್ತಿಗೆ ಕಾಮಗಾರಿಯಲ್ಲೂ 40% ಕಮಿಷನ್ ನೀಡಬೇಕಾಗಿದೆ. ಈ ಬಗ್ಗೆ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಅವರಿಗೆ 4 ಬಾರಿ ಪತ್ರ ಬರೆದರೂ ಯಾವುದೇ ಉತ್ತರ ಸಿಗಲಿಲ್ಲ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ವಿ, ಆನಂತರವೂ ಅವರಿಂದಲೂ ಸೂಕ್ತ ಉತ್ತರ ಬಂದಿಲ್ಲ. ಮೊದಲು 5% ಕಮಿಷನ್ ನೀಡಲಾಗ್ತಾ ಇತ್ತು, ಆದ್ರೆ 2017 40% ಕಮಿಷನ್ಗೆ ಬಂದು ನಿಂತಿದೆ. ನಮ್ಮ ರಾಜ್ಯದಲ್ಲಿ 50,000 ಹೆಚ್ಚು ಗುತ್ತಿಗೆದಾರರಿದ್ದೇವೆ. ಈ ಪೈಕಿ 17,000 Class 1 ಕಾಂಟ್ರಾಕ್ಟರ್ಗಳಿದ್ದಾರೆ. ಇದರಲ್ಲಿ 296 ಮಂದಿ ಹೊರ ರಾಜ್ಯದವರಿದ್ದಾರೆ. ಬೇರೆ ಯಾವ ರಾಜ್ಯದಲ್ಲೂ ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಅವಕಾಶವಿಲ್ಲ. ನಮ್ಮ ರಾಜ್ಯದಲ್ಲಿ ಮಾತ್ರ ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಅವಕಾಶವನ್ನು ನೀಡಲಾಗಿದೆ. ಹೊರಗಿನವರು ಬೋಗಸ್ ಬಿಲ್ ಕೊಡ್ತಾರೆ. ಕಾಮಗಾರಿ ಪಡೆಯುವ ಸಲುವಾಗಿಯೇ ಜನಪ್ರತಿನಿಧಿಗಳಿಗೆ ಇಂತಿಷ್ಟು ಹಣ ಕೊಡಬೇಕು, ಇಲ್ಲದಿದ್ರೆ ಕಾಮಗಾರಿಯನ್ನೇ ಕೊಡುವುದಿಲ್ಲ. ಅವರಿಗೆ ಇಷ್ಟ ಬಂದವರಿಗೆ ಟೆಂಡರ್ ಕೊಡ್ತಾರೆ. ಇದಕ್ಕೆ ಸಂಬಂಧಿಸಿದ ದಾಖಲೆಗಳು ಇವೆ, ಅಗತ್ಯ ಬಿದ್ರೆ ಆ ದಾಖಲೆಗಳನ್ನು ಬಿಡುಗಡೆ ಮಾಡ್ತೇವೆ. ಕಾಮಗಾರಿಯನ್ನ ಗುತ್ತಿಗೆ ನೀಡುವಾಗ ನಿಯಮಗಳನ್ನ ಪಾಲಿಸ್ತಾ ಇಲ್ಲ, ಹಿರಿತನವನ್ನು ಪರಿಗಣಿಸ್ತಾ ಇಲ್ಲ. ಇದರ ವಿರುದ್ಧ ಕಳೆದ 3-4 ಹೋರಾಟವನ್ನು ನಡೆಸುತ್ತಿದ್ದೇವೆ. ನ್ಯಾಯ ಸಿಗುವವರೆಗೂ ಹೋರಾಟವನ್ನ ಮುಂದುವರಿಸುತ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಪಬ್ಲಿಕ್ಸ್ ಏನು ಹೇಳ್ತಿದ್ರು ಅಂದರೆ ಕಾಂಟ್ರಾಕ್ಟ್ರ್ಗಳಂದರೆ ಕಳ್ಳರು, ಮೋಸಗಾರರು, ಏನು ಎಲ್ಲ ದಗಾಕೋರು, ಬರೀ ದುಡ್ಡು ಮಾಡೋದ್ರಲ್ಲೇ ಇದ್ದಾರೆ ಅಂತ ಹೇಳಿ ಸಾಮಾನ್ಯವಾಗಿ ಮಾತಾಡ್ತಾಯಿದ್ರು. ನಮಗೆ ಭಾಳ ನೋವಾಯಿತು, ಯಾಕಪ್ಪ ನಾವು ಇಷ್ಟೆಲ್ಲ ಕೆಲಸ ಮಾಡಿ ನಾವ್ಯಾಕೆ ಒಬ್ಬರ ಹತ್ರ ಮಾತು ಕೇಳಬೇಕು. ನಮ್ಮ ಆಫೀಸ್ ಮುಂದೆನೆ ಹೋಗ್ತಿದ್ದಾಗ ಒಬ್ಬ ಮನುಷ್ಯ ಹೇಳ್ತಾ ಇದ್ದ, ನೋಡೆ ಕಾಂಟ್ರಾಕ್ಟ್ರ್ ಅಸೋಸಿಯೇಷನ್ ಇದು ನೋಡೆ ಆ ರೋಡ್ ಹೆಂಗಿದೆ, ಎಂಥ ಮೋಸಗಾರ ಅಂದರು. ನಮ್ಮ ಭಾಳ ಅದು ತಕ್ಷಣ ಏನು ಮಾಡಿದ್ವಿ, ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವ್ರಿಗೊಂದು ಲೆಟ್ರ್ ಬರೆದು, ಸ್ವಾಮಿ ನಮ್ಮನ್ನೆಲ್ಲ ಇಷ್ಟು ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ, ನಮ್ಗೆ ಅಪಾಯಿಂಟ್ಮೆಂಟ್ ಕೊಡಿ, ಡಿಸ್ಕಸ್ ಮಾಡೋಣ, ನಮ್ದೇನು ತಪ್ಪಿದೆ ಯಾರ್ದೇನು ತಪ್ಪಿ ಅಂತ 4 ಲೆಟ್ರ್ ಕೊಟ್ಟರೆ ಅವರಿಂದ ಏನು ಉತ್ತರ ಬರಲಿಲ್ಲ. ನಂತರ ಏನು ಮಾಡಿದ್ವಿ, ಓ ಇದು ಬರದೆ ಇದಕ್ಕೆ ಪ್ರೈಮ್ ಮಿನಿಸ್ಟ್ರಿಗೆ ಲೆಟ್ರ್ ಬರೆದ್ವಿ. ಪ್ರೈಮ್ ಮಿನಿಸ್ಟರ್ ಬರೆದು, ಸ್ವಾಮಿ ಈ ದೇಶದಲ್ಲಿ ನೀವು ಹೇಳ್ತಾ ಇದ್ವಿ ಲಾಸ್ಟ್ ಎಲೆಕ್ಷನ್ನಲ್ಲಿ ಹೇಳ್ತಾ ಇದ್ವಿ, ದಿಸ್ ಗೌರ್ಮೆಂಟ್ ಇದೆ 10% ಕರಪ್ಷನ್ ಗೌರ್ಮೆಂಟ್ ಅಂತ ಲಾಸ್ಟ್ ಎಲೆಕ್ಷನ್ನಲ್ಲಿ, ಇಲ್ಲಿ 40% ಕರಪ್ಷನ್ ನಡೀತಾ ಇದೆ, ದಯವಿಟ್ಟು ಡೀಟೇಲ್ ಕೊಟ್ಟರು ಯಾವ್ಯಾವುದಕ್ಕೆ ಏನೇನು ದುಡ್ಡು ಖರ್ಚಾಗ್ತದೆ ಏನು ಎಲ್ಲ, ಯಾರ್ಯಾರಿಗೆ ಎಷ್ಟೆಷ್ಟು ಲಂಚ ಕೊಡ್ತಿದ್ವಿ. ಆಮೇಲೆ ಅವರಿಂದ ಏನು ಉತ್ತರ ಬರಲಿಲ್ಲ. ಆಮೇಲೆ ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ಇಡಬೇಕಾಯಿತು. ಈಗಾಗಲೇ ಒಂದು 26 ಡಿಸ್ಟಿಕ್ ಮುಗಿಸಿದ್ವಿ, ಇನ್ನು ಮಿಕ್ಕಿದ ಡಿಸ್ಟಿಕ್ಗಳಲ್ಲಿ ಎಲ್ಲ ಕಡೆ ಹೋರಾಟ ಮಾಡ್ತಿದ್ವಿ. ಇದಾದಮೇಲೆ ಒಂದು ಬೆಂಗಳೂರಲ್ಲಿ ಆ್ಯಕ್ಚುಲಿ ಜನವರಿ ಲಾಸ್ಟ್ ವೀಕಲ್ಲಿ ಒಂದು ಹೋರಾಟ ಮಾಡಿ 50,000 ಜನ ಕಾಂಟ್ರಾಕ್ಟ್ರು ಸೇರಿಸಿ ಪ್ರೊಟೆಸ್ಟ್ ಮಾಡಿಸ್ಬೇಕು ಅಂತ ಮಾಡಿದ್ವಿ. ಅನಿವಾರ್ಯ ಕಾರಣ ಅಂದರೆ ಕೊರೋನಾ ಬಂದಿದ್ದೇನು ಆಗಲಿಲ್ಲ. ಈಗ 3 ಅಥವಾ 4 ಬೆಂಗಳೂರಿನಲ್ಲಿ ಒಂದು ಬೃಹತ್ ಪ್ರದರ್ಶನ ಏರ್ತಾ ಇದೆ. ಆದರೆ
ಸರ್ ಈಗ ಯಾವುದೇ ಚಳುವಳಿ ತಕ್ಷಣ ನಮ್ಗೆ ಬೇಡಿಕೆ ಈಡೇರ್ತದೆ ಅಂತ ನಂಬಿಕೆ ಇಲ್ಲ. ಹೋರಾಟ ಅನಿವಾರ್ಯವಾಗಿದೆ, ಹೋರಾಟ ಮಾಡಿದ್ರು. ತಮಗೆ ಗೊತ್ತಿದೆ, ರೈತರು 13 ತಿಂಗಳು ಹೋರಾಟ ಮಾಡಿದ್ರು, ನಾವು ಇನ್ನೂ 4-5 ತಿಂಗಳಲ್ಲಿದ್ದೀವಿ. ಎಂಥ ಪರಿಸ್ಥಿತಿ ಬಂದರೂ ಹೋರಾಟ ಕೈಬಿಡೋದಿಲ್ಲ, ಹೋರಾಟ ಮಾಡ್ತೀವಿ. ಕಾರಣ ಏನಾಗಿದೆ, ನಾವು ಅಷ್ಟೊಂದು 40% ನಾವು ಕರಪ್ಷನ್ ಮಾಡಿ ಅದರಲ್ಲಿ 15-16% ಟ್ಯಾಕ್ಸ್ ಕಟ್ಟಿ ನಾವು ಕೆಲಸ ಪಬ್ಲಿಕಲ್ಲಿ ಚೆನ್ನಾಗಿ ಕೆಲಸ ಮಾಡೋ ಅಂದರೆ ಏನು ಮಾಡ. ಕೊಳ್ಳೆಗಾಲದ ಮಾಜಿ ಶಾಸಕ ಎಸ್ ಬಾಲರಾಜು ಅವರು ತೆರಳುತ್ತಿದ್ದ ಕಾರು ಅಪಘಾತಕ್ಕೆ ಒಳಗಾಗಿದ್ದು ಯಾವ ಸ್ವರೂಪದ ಗಾಯಗಳಾಗಿವೆ ಅಂತ ತಿಳಿದು ಬಂದಿಲ್ಲ. ಇನ್ನು ಎಸ್ ಬಾಲರಾಜು ಅವರು ಚಾಮರಾಜನಗರ ಜಿಲ್ಲೆಯ ಸಂತೆ ಪರಡಿಯ ಮೂಲಕ ಮೈಸೂರಿಗೆ ತೆರಳುತ್ತಿದ್ದಾಗ ತೆಲ್ಲನೂರು ಗೇಟ್ ಬಳಿ ಕಾರು ಅಪಘಾತಕ್ಕೆ ಒಳಗಾಗಿದೆ. ಇನ್ನು ಮಾಹಿತಿ ತಿಳಿದು ಸ್ಥಳಕ್ಕೆ ಸಬ್ ಇನ್ಸ್ಪೆಕ್ಟರ್ ತಾಜುದ್ದೀನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆಸ್ತಿ ವಿಚಾರವಾಗಿ ತಂದೆಗೆ ಮಗನೇ ಚಾಕು ಹಾಕಿರುವ ಘಟನೆ ಹುಲಿನಾಡು ಚಾಮರಾಜನಗರ ತಾಲೂಕಿನ ಹೊಂಗಾನೂರಿನಲ್ಲಿ ನಡೆದಿದೆ. ಇನ್ನು ಗಾಯಗಳಾಗಿದ್ದು ಮಗ ಮುರುಗೇಶ್ ಎಂಬಾತನೇ ತಂದೆಯಾದ ರಂಗನಾಯಕ ಎಂಬುವರಿಗೆ ಚಾಕು ಹಾಕಿದ ಆಸಾಮಿಯಾಗಿದ್ದಾನೆ. ಸದ್ಯ ಗಾಯಾಳು ರಂಗನಾಯಕನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆರೋಪಿ ಮುರುಗೇಶ್ನನ್ನ ಪೊಲೀಸರು ಬಂಧಿಸಿದ್ದು ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾರೆ ಸಿರಿ ಟಿವಿ.